ಸಿ ಎ ಆರ್ ಮತ್ತು ಡಿ ಎ ಆರ್ ಪರೀಕ್ಷೆಗಳಿಗಾಗಿ ಇಡೀ ಮಾನವನ ಶರೀರದ ಮೇಲೆ ಕೇಳಬಹುದಾದ ಪ್ರಮುಖ ಪ್ರಶ್ನೋತ್ತರಗಳು ಕಂಪ್ಲೀಟ್ ಒಂದು ಕ್ಲಾಸ್ನೊಳಗೆ ಇಡೀ ಮಾನವನ ಶರೀರದ ಬಗ್ಗೆ ಏನೇನು ಕೇಳಬಹುದು ಅನ್ನೋದು ಫಸ್ಟ್ ಈ ಚಿತ್ರ ಪ್ರಕಾರ ಹೇಳ್ಕೊತ ಬಂದಿರ್ತೇನೆ ರೀ ಫಸ್ಟ್ ಅಬ್ಸರ್ವೇಷನ್ ಮಾಡಿ ಮಾನವ ಮಾನವ ಮೊದಲಿಗೆ ಎಲ್ಲಿ ಜನಿಸಿದನು ಅಂತ ಕೇಳಿದ್ರಂದ್ರೆ ಆಫ್ರಿಕಾ ಖಂಡದಲ್ಲಿ ಮೊಟ್ಟ ಮೊದಲಿಗೆ ಮಾನವ ಉಗಮಗೊಂಡಿರುವುದು ಆಫ್ರಿಕಾ ಖಂಡದಲ್ಲಿ ಮಾನವನ ಜನನವಾಗಿರುವುದು ಸಿನೋಜೋವಿಕ್ ಯುಗದಲ್ಲಿ ಅಂದರೆ ಮಾನವ ಯಾವಾಗ ಜನನ ಪಡೆದ ಅಂದರೆ ಸಿನೋಜೋವಿಕ್ ಯುಗದಲ್ಲಿ ಇದು ಹೇಳಬೇಕು ನಾವು ಭಾರತೀಯರು ಯಾವ ವರ್ಗದಲ್ಲಿ ಬರುತ್ತೇವೆ ಅಂದರೆ ಕಕಸೈಡ್ ಗುಂಪಿಗೆ ಸೇರಿದ್ದೇವೆ ಕಕಸೈಡ್ ಗುಂಪಿಗೆ ಸೇರಿದ್ದೇವೆ ಇದು ಕರೆಕ್ಟ್ ವರ್ಡ್ ಗೊತ್ತಿರಬೇಕು ನಮಗೆ ನೆಕ್ಸ್ಟ್ ಇನ್ನು ಚರ್ಮ ಒಮ್ಮೆ ಚರ್ಮದ ಕುರಿತು ಅಧ್ಯಯನ ಮಾಡುವುದಕ್ಕೆ ಏನಂತೇಳಿ ಕರೀತಾರಂದ್ರೆ ಡೆರ್ಮಿಟಾಲಜಿ ಚರ್ಮದ ಬಣ್ಣಕ್ಕೆ ಕಾರಣವಾದ ವಸ್ತು ಏನು ಅಂದರೆ ಮೆಲಾನಿನ್ನ ಕೂದಲು ಮತ್ತು ಉಗರಿನಲ್ಲಿ ಏನು ಇರುತ್ತದೆ ಅಂದರೆ ಅಲ್ಫಾ ಕೆರಾಟಿನ್ ಎಂಬ ಪ್ರೋಟೀನವಿದೆ ಈ ಅಲ್ಫಾ ಕೆರಾಟಿನ್ ಪ್ರೋಟೀನ ಕೂದಲು ಮತ್ತು ಉಗರಿನಲ್ಲಿ ಇರುತ್ತದೆ ಅದು ಗೊತ್ತಿರಬೇಕು ಮಾನವನ ಶರೀರದಲ್ಲಿ ಅತ್ಯಂತ ದೊಡ್ಡದಾದ ಅಂಗ ಲಾರ್ಜೆಸ್ಟ್ ಆರ್ಗನ್ ಆಫ್ ದಿ ಹ್ಯೂಮನ್ ಬಾಡಿ ಅಂತ ಕೇಳಿದ್ರೆ ಚರ್ಮ ಅಂತ ಹೇಳಬೇಕು ಅದರ ಬಗ್ಗೆ ನಮಗೆ ಅಷ್ಟು ಗೊತ್ತಿರಲಿ ನೆಕ್ಸ್ಟ್ ಚರ್ಮ ಆದ ಬಳಿಕ ಏನದಂದ್ರೆ ಕಣ್ಣು ಅಂಥೇಳಿ ತೋಳನು ಕಣ್ಣಿನ ಯಾವ ಭಾಗವು ದಾನವಾಗಿ ನೀಡಲು ಸಾಧ್ಯವಾಗುತ್ತದೆ ಅಂದರೆ ಕಾರ್ನಿಯಾ ಭಾಗ ಚಿತ್ರಗಳು ಕಣ್ಣಿನ ಯಾವ ಭಾಗದ ಮೇಲೆ ಮೂಡುತ್ತವೆ ಅಂತ ಕೇಳ್ತಾರೆ ರೆಟಿನಾ ಭಾಗದ ಮೇಲೆ ಮೂಡುತ್ತವೆ ಇನ್ನು ಎಲ್ಲಂದ್ರೆ ಅದರ ಬಗ್ಗೆ ಕೇಳೋದು ಸಮೀಪ ದೃಷ್ಟಿ ದೋಷಕ್ಕೆ ಮಯೋಪಿಯಾ ಅಂತಾರೆ ದೂರದೃಷ್ಟಿ ದೋಷಕ್ಕೆ ಹೈಪರ್ಮೆಟ್ರೋಪಿಯಾ ಅಂತಾರೆ ಸರಿಗಮ ಪದ ನಿಸ ನಾಲ್ಕು ಪದ ನೆನಪಿಟ್ಟೆವು ಅಂದ್ರೆ ಸ ರಿ ಸಮೀಪ ದೃಷ್ಟಿದು ಅಂದ್ರೆ ಸರಿಗಮ ಪದ ನಿಸ ಪ ದ ನೀ ಸ ಈ ವರ್ಡ್ ಕರೆಕ್ಟ್ ನೆನಪಿಟ್ಕೊಂಡು ಹೋಗ್ಬೇಕು ಪ ಎಂದರೆ ಪೀನ ಮಸೂರ ದ ಎಂದರೆ ದೂರದೃಷ್ಟಿ ದೋಷ ನಿವಾರಣೆ ನೀ ಅಂದ್ರೆ ನಿಮ್ನ ಮಸೂರ ಸ ಎಂದರೆ ಸಮೀಪ ದೃಷ್ಟಿ ದೋಷ ನಿವಾರಣೆ ಪ ದ ನೀ ಸ ಪೀನ ಮಸೂರ ದೂರದೃಷ್ಟಿ ನಿವಾರಣೆ ನಿಮ್ನ ಮಸೂರ ಸಮೀಪ ದೃಷ್ಟಿ ದೋಷ ನಿವಾರಣೆ ವಿಟಮಿನ್ ಎ ಕೊರತೆಯಿಂದ ಕಣ್ಣಿಗೆ ಬರುವ ರೋಗ ಯಾವುದು ಅಂದರೆ ಕೆಟರಾಕ್ಟ್ ಅದನ್ನು ನಿವಾರಣೆ ಆಗಬೇಕಂದ್ರೆ ದಿನಕ್ಕೊಂದು ಗಜರಿ ತಿನ್ನಬೇಕು ಏನೋ ಒಂದು ಕ್ಷೀರೋಪ್ತಾಲ್ಮಿಯಾ ಎನ್ನುವ ಕಾಯಿಲೆ ಬರುತ್ತದೆ ಕಣ್ಣಿಗೆ ಏನು ಮೋತಿ ಬಿಂದು ಬರುತ್ತದೆ ರಾತ್ರಿ ಇರುಳು ಕುರುಡುತನ ಬರುತ್ತದೆ ಏನ್ರಿ ರಾತ್ರಿ ಇರುಳು ಕುರುಡುತನ ನೈಟ್ ಬ್ಲೈಂಡ್ನೆಸ್ ಅಂತೇಳಿ ಹೇಳ್ತೀವಿ ನಾವು ವಿಟಮಿನ್ ಎ ಕೊರತೆಯಿಂದ ನೈಟ್ ಬ್ಲೈಂಡ್ನೆಸ್ ಬರುತ್ತದೆ ಈ ವರ್ಣ ಅಂಧತ್ವ ಕಲರ್ ಬ್ಲೈಂಡ್ನೆಸ್ ಅಂದರೆ ಇದು ಹೆರಿಡಿಟಿ ಡಿಸೀಸ ತಂದೆಯಿಂದ ಮಗಳಿಗೆ ಬರುತ್ತದೆ ತಾಯಿಯಿಂದ ಮಗನಿಗೆ ಬರುತ್ತದೆ ಅಪೋಸಿಟ್ ಸೆಕ್ಸ್ ಟ್ರಾನ್ಸ್ಫರ್ ಹೆರಿಡಿಟಿ ಡಿಸೀಸ ಹಾಗಾದರೆ ಯಾವ ಎರಡು ಬಣ್ಣಗಳು ಅವರಿಗೆ ಕಾಣುವುದಿಲ್ಲ ಎಂದರೆ ರೆಡ್ ಆ್ಯಂಡ್ ಗ್ರೀನ್ ಈ ಎರಡೂ ಬಣ್ಣಗಳು ಕಾಣಂಗಿಲ್ಲ ವರ್ಣ ಅಂಧತ್ವದ ವ್ಯಕ್ತಿಗಳಿಗೆ ಯಾವ ಎರಡು ಬಣ್ಣ ಕಾಣಂಗಿಲ್ಲ ಅಂದರೆ ಒಂದು ಹಸಿರು ಮತ್ತೊಂದು ಕೆಂಪು ಬಣ್ಣ ಕಾಣುವುದಿಲ್ಲ ಇದು ಎಷ್ಟು ನಮ್ಗೆ ಗೊತ್ತಿರಬೇಕು ಕಣ್ಣಾಗ ಏನರೇ ವಸ್ತು ಬಿತ್ತು ಅಂದರೆ ಕೆಂಪಗಾಗ್ತದಲ್ಲ ಅದಕ್ಕೆ ಕಂಜೆಕ್ಟಿವ್ ಪಾರ್ಟ್ ಅಂತೇಳಿ ಕರಿತೀವಿ ನಾವು ಏನಂತೇಳಿ ಕರಿತೀವಿ ರೀ ಕಂಜೆಕ್ಟಿವ್ ಪಾರ್ಟ್ ಅಂತೇಳಿ ಕರಿಬೇಕು ಇನ್ನು ನಾಲಿಗೆ ನಾಲಿಗೆ ಇದು ಒಂದು ಸ್ನಾಯುಕ ಅಂಗ ನಾಲಿಗೆಯ ಮೇಲೆ ರುಚಿ ಗ್ರಹಿಸುವ ನಾಲ್ಕು ಪ್ರಮುಖದ ಗ್ರಂಥಿಗಳಿರ್ತಾವೆ ಹಾಗಾದರೆ ಈ ರೀತಿ ನಾಲಿಗೆ ನಾಲಿಗೆ ತುದಿಯಲ್ಲಿ ರುಚಿ ಇರುತ್ತದೆ ಈ ಮೊದಲನೆಯ ಪಾರ್ಶ್ವದಲ್ಲಿ ರ ಪ್ಲಸ್ ಊ ಉಪ್ಪಿನ ಗ್ರಹಿಕೆ ಇರ್ತದೆ ಹಾಗಾದರೆ ಈ ಭಾಗದೊಳಗೆ ಹಿಂಭಾಗದ ಪಾರ್ಶ್ವಭಾಗದಲ್ಲಿ ಹುಳಿ ಇರ್ತದೆ ಲಾಸ್ಟ್ ಪೂರ್ಣ ಒಳಭಾಗದಲ್ಲಿ ಕಹಿ ಇರುತ್ತದೆ ಫೋರ್ ಟೇಸ್ಟ್ ಬಡ್ಸ್ಗಳ ತಳಿ ಇರ್ತಾವೆ ನಾಲಿಗೆ ಯಾವುದೇ ಭಾಗವನ್ನು ಖಾರ ಗುರುತಿಸುವುದಿಲ್ಲ ಅದಕ್ಕೆ ವಿಶೇಷ ಗ್ರಂಥಿಗಳು ಇಲ್ಲ ಚರ್ಮಕ್ಕೆ ಹತ್ತಿದ್ರು ಖಾರನೇ ನಾಲಿಗೆಗೆ ಹತ್ತಿದ್ರು ಖಾರನೇ ಒಟ್ಟು ಉರಿತದೆ ಇದು ತೊಗೊಂಡೇವ್ರಿ ನಾವು ನಾಲಿಗೆ ಮ್ಯಾಗ ಸಣ್ಣ ಸಣ್ಣ ಗುಳ್ಳೆ ಆಯ್ತಂದ್ರೆ ಗ್ಲಾಟಿಟಿಸ್ ಎಂಬ ರೋಗ ಬರುತ್ತದೆ ನಾಲಿಗೆಗೆ ಗ್ಲಾಟಿಟಿಸ್ ರೋಗ ಬರುತ್ತದೆ ಇನ್ನು ಲಾಲಾರಸ ಸಲೈವಾ ಅಂತೇಳಿ ಬರ್ತದೆ ಮೂರು ಜೊತೆ ಲಾಲಾರಸ ಗ್ರಂಥಿಗಳು ಇವೆ
ಅದರೊಳಗೆ ದೊಡ್ಡದಾದ ಗ್ರಂಥಿ ಪಾರೋಟಿಡ್. ಪಾರೋಟಿಡ್ ಗ್ರಂಥಿಗಳಿಗೆ ಮಂಗನ ಬಾವು ಮಂಪ್ಸ್ ಎನ್ನುವುದು ವೈರಸ್ಸದಿಂದ ಬರುತ್ತದೆ. ಅದು ಕರೆಕ್ಟ್ ಗೊತ್ತಿರ್ಬೇಕ್ರಿ. ಕೆ ಎಸ್ ಕ್ವಶನ್ ನೆಕ್ಸ್ಟ್ ಬರೋದು ಲಾಲಾರಸ ಗ್ರಂಥಿಯಲ್ಲಿ ಏನಂದ್ರೆ ಎಂಜೈಮ್ಸ್ ಅದಾವ. ಟೈಲಿನ್ ಅಂತೇಳಿ ಒಂದು ಎಂಜೈಮ್ ಅದ. ಯಾವುದು ಅಂದರೆ ಟೈಲಿನ ಅಮೈಲೇಸ್. ಹಾಗಾಗಿ ಲಾಲಾರಸದಲ್ಲಿ ಟೈಲಿನ್ ಮತ್ತು ಅಮೈಲೇಸ್ ಎನ್ನುವ ಕಿಣ್ವಗಳು ಇವೆ. ಮೂರು ಜೊತೆ ಲಾಲಾರಸ ಗ್ರಂಥಿಗಳು ಮೂರು ಜೋಡಿ ಅಂದ್ರೆ ಆರಾತವು. ನೆಕ್ಸ್ಟ್ ಇನ್ನು ದಂತ ಪಂಕ್ತಿ ಅಂತೇಳಿ ಬರ್ತದೆ. ಹಲ್ಲಿನ ರಚನೆ ದಂತ ಪಂಕ್ತಿ. ಮೊದಲ ಏಳನೇ ತಿಂಗಳಿಗೆ ಹಲ್ಲು ಬರ್ತವ, ಏಳನೇ ವರ್ಷಕ್ಕೆ ಬೀಳ್ತವ. ಎಷ್ಟು ಹಲ್ಲು ಬಂದಿರ್ತವೆ ಅಂದರೆ 20. ಇದಕ್ಕೆ ಹಾಲು ಹಲ್ಲುಗಳು ಎನ್ನುತ್ತಾರೆ, ಮಿಲ್ಕ್ ಸೆಟ್. ಮಾನವನ ಹಾಲು ಹಲ್ಲಿನ ಸೂತ್ರ 2102/2102. ಹಾಗಾದರೆ ಈ 20 ಹಲ್ಲು ಏಳನೇ ವಯಸ್ಸಿಗೆ ಬಿದ್ದು ಹೊಳೆ ಬರ್ತವೆ. ಎರಡು ಬಾರಿ ಬರುವ ಹಲ್ಲುಗಳ ಸಂಖ್ಯೆ 2 times ಬರುವವು ಯಾವ್ಯಾವ ಅಂದರೆ 20 ಹಲ್ಲು. ಆ ನಂತರ 12 ಎಕ್ಸ್ಟ್ರಾ ಬರ್ತಾವೆ, ಟೋಟಲ್ 32 ಆಗ್ತವೆ. ಇದಕ್ಕೆ ಖಾಯಂ ಹಲ್ ಅಂತೀವಿ. ಇದರ ಸೂತ್ರ 2 1 2 3/2 ಹೇಳ್ದವು. ಮಾನವನ ಹಲ್ಲಿನ ಸೂತ್ರ ಡೆಂಟಲ್ ಫಾರ್ಮುಲಾ ಆಫ್ ದಿ ಹ್ಯೂಮನ್ ಎಷ್ಟು ಅಂದರೆ 2 1 2 3/2 2 1 2 3. ಇದು ಹಾಲು ಹಲ್ಲು, ಇದು ಖಾಯಂ ಹಲ್ಲು, ಇದು ಮಿಲ್ಕ್ ಸೆಟ್, ಇದು ಪರ್ಮನೆಂಟ್ ಸೆಟ್. ನೆಕ್ಸ್ಟ್ ಏನು ಮತ್ತೇನು ಗೊತ್ತಿರಬೇಕು? ಹಲ್ಲಿನ ರಚನೆಯಲ್ಲಿ ಹಿಂಗೆ ಆಕಾರ ಇರ್ತದೆ, ಇದರ ಮ್ಯಾಗ ಒಂದು ವಸ್ತು ಇರ್ತದೆ. ಇದರ ಹೆಸರು ಎನಾಮಲ್ ಅಂತ ಹೇಳಿ ಕರೀತಾರೆ. ಮಾನವನ ಶರೀರದಲ್ಲಿ ಅತ್ಯಂತ ಗಟ್ಟಿಯಾದ ವಸ್ತು ಎನಾಮಲ್. ಎನಾಮಲ್ ಎಲ್ಲಿ ಇರುತ್ತದೆ? ಕ್ರೌನ್ ಆಫ್ ದಿ ಟೀತ್, ಹಲ್ಲಿನ ಶಿರೋಭಾಗದ ಮೇಲೆ ಇರುತ್ತದೆ. ಇದು ಹೇಳ್ತಾರೆ ಎಲ್ಲಿರ್ತದೆ? ಹಲ್ಲಿನ ಮ್ಯಾಗ ಶಿರೋಭಾಗದ ಮೇಲೆ ಇರುತ್ತದೆ. ಹಲ್ಲಿನ ಕುರಿತು ಅಧ್ಯಯನ ಮಾಡುವುದು ಓಡೊಂಟೋಲಾಜಿ. ಓಡೊಂಟೋಲಾಜಿ ಚಾಕ್ಲೇಟ್ಗಳು ಆರೋಗ್ಯಕ್ಕೆ ಉತ್ತಮ ಅಲ್ಲ ಅಥವಾ ಒಳ್ಳೆಯದಲ್ಲ, ಏಕೆಂದರೆ ಅದರಲ್ಲಿ ನಿಕ್ಕಲ್ ಅಂಶ ಇರುತ್ತದೆ. ಇದು ಹೇಳೋದು. ನೆಕ್ಸ್ಟ್ ಹಲ್ಲಿನ ಬಗ್ಗೆ ಮುಗಿತು. ಇನ್ನು ವರ್ಡ್ ಬರೋದು ಕಿವಿ. ಕಿವಿಯಲ್ಲಿ ಏನದಂದರೆ ಟೋಟಲ್ ಎಷ್ಟು ಮೂಳೆಗಳದಾವ ಅಂತ ಕೇಳ್ತಾರೆ. ಕಿವಿಯಲ್ಲಿ ಇರುವ ಮೂಳೆಗಳ ಸಂಖ್ಯೆ ಟೋಟಲ್ ಅಂದರೆ 1 ಕಿವಿಯ 3 1 ಕಿವಿಯ 3 3+3 ಎಷ್ಟಾಗ್ತಾವ ರೀ? 6 ಮೂಳೆಗಳು ಇವೆ. ಇದು ಕರೆಕ್ಟ್. ಹಾಗಾದರೆ ಕಿವಿಯಲ್ಲಿರುವ ಮೂಳೆಗಳು ಯಾವ್ಯಾವ ಅಂದರೆ ಸುತ್ತಿಗೆ, ಅಡಿಗಲ್ಲು ಮತ್ತು ರೀಕಾಪು ಅಥವಾ ಇಂಕಸ್ ಮ್ಯಾಲಿಯಸ್ ಮತ್ತು ಸ್ಟೆಪಿಸ್. ಇಂಕಸ್ ಮ್ಯಾಲಿಯಸ್ ಸ್ಟೆಪಿಸ್. ಅತಿ ಚಿಕ್ಕದಾದ ಮೂಳೆ ಯಾವುದು ಅಂದರೆ ರೀಕಾಪು. ಈ ರೀಕಾಪು ಮೂಳೆಗಳಿಗೆ ಇನ್ನೊಂದು ಹೆಸರು ಏನಂದರೆ ಸ್ಟೆಪಿಸ್ ಅಂತೇಳಿ ಕರಿತೀವಿ ನಾವು. ರೀಕಾಪು ಅಥವಾ ಸ್ಟೆಪಿಸ್. ಈ ರೀಕಾಪು ಮೂಳೆಗಳ ಸುತ್ತ ಒಂದು ಮಸಲ್ ಅದ, ಸ್ನಾಯು ಅದ, ಅದರ ಹೆಸರು ಸ್ಟೆಪಾಡಿಯಸ್. ಇದು ಮಾನವನ ಶರೀರದ ಸ್ಟೆಪಾಡಿಯಸ್ ಎನ್ನುವುದು ಮಾನವನ ಶರೀರದಲ್ಲಿ ಚಿಕ್ಕದಾದ ಸ್ನಾಯು. ಸ್ಮಾಲೆಸ್ಟ್ ಮಸಲ್ ಇನ್ ಹ್ಯೂಮನ್ ಬಾಡಿ. ಸ್ಮಾಲೆಸ್ಟ್ ಬೋನ ಸ್ಮಾಲೆಸ್ಟ್ ಮಸಲ್ ಎರಡು ಕಿವಿಯಾಗೆ ಅದಾವ. ಇದು ಗೊತ್ತಿರಬೇಕು. ನೆಕ್ಸ್ಟ್ ಇನ್ನು ಶಬ್ದದ ಪ್ರಮಾಣ ಎದುರಾಗಳಿತಾರಂದರೆ ಡೆಸಿಬಲ್ ಮಾನದಲ್ಲಿ ಅಳೆಯುತ್ತಾರೆ. ಕೇಳಲು ಯೋಗ್ಯವಾದ ಶಬ್ದ ಎಷ್ಟಿರಬೇಕಂದ್ರೆ 65 decibel ಇರಬೇಕು. 65-70 decibel ಚಲೋ ಕಿವಿ ಕೇಳಿಸ್ತಾವನ್ನಂಗೆ. ಇಷ್ಟು ಏನದಂದ್ರೆ ಕಿವಿಗೆ ಕೇಳಲು ಯೋಗ್ಯವಾದ ಶಬ್ದದ ಪ್ರಮಾಣ ಎಷ್ಟಂದರೆ 20 Hz-20,000 Hz ಇರುತ್ತದೆ. 20,000 Hz. ಈ 3 0 ಬದಲಾಗಿ ಕಿಲೋ ಹರ್ಜ್ ತಿಳಿನೂ ಬರೀಬೋದು. ಇದಕ್ಕೆ ಆಡಿಯೇಬಲ್ ಅಥವಾ ಶ್ರವ್ಯ ಆವೃತ್ತಿ ಎನ್ನುತ್ತೇವೆ. ಕಿವಿಗೆ ಕೇಳಲು ಯೋಗ್ಯವಾದ ಶಬ್ದದ ಪ್ರಮಾಣ ಕಿವಿ ಆಯಿತು. ಇನ್ನು ನೆಕ್ಸ್ಟ್ ಮೂಗು. ಮೂಗು ಇದು ನಾಸಿಕ ಕುಹರಗಳನ್ನು ಹೊಂದಿದೆ. ಮೂಗಿನಲ್ಲಿ ನಾಸಿಕ ಕುಹರಗಳು ಇವೆ. ಹಾಗಾದರೆ ಮೂಗಿನಾಗ ಏನಿರಲ್ಲ ಅಂದರೆ ಎಲುಬಿರಲ್ಲ. ಏನಿರ್ತದ? ಮೃದ್ವಸ್ಥಿ ಅಂಗಾಂಶ ಕಾರ್ಟಿಲೇಜ್ದಿಂದ ಮಾಡಲ್ಪಟ್ಟಿರುತ್ತದೆ. ಇದು ಏನಾದರೂ ಕಾರ್ಟಿಲೇಜ್, ಇವನು ಹಿಂಗೆ ಫೋಲ್ಡ್ ಆಗ್ತವೆ, ಕಾರ್ಟಿಲೇಜ್ ಇವೆಲ್ಲ ಮೃದ್ವಸ್ಥಿ ಅಂಗಾಂಶದಿಂದ ಮಾಡಲ್ಪಟ್ಟಿರುತ್ತದೆ. ಮೂಗಿಗೆ ಬರುವ ಕಾಯಿಲೆ ಯಾವುದು ಅಂದರೆ ಇನ್ಫ್ಲೂಯೆನ್ಸಾ. ಈ ಇನ್ಫ್ಲೂಯೆನ್ಸಾ ಎನ್ನುವುದು ಎದರದಿಂದ ಬರ್ತದೆ ಅಂತ ಕೇಳಿದ್ರೆ ವೈರಸ್ಸದಿಂದ ಬರುತ್ತದೆ. ಮೂಗಿನ ಕುರಿತು ಅಧ್ಯಯನ ಮಾಡುವುದು ರೀನೋಲಾಜಿ. ಹಾಗಾದರೆ ಮೂಗಿನ ಗುಳ್ಳೆ ಆಗಿತ್ತು ಅಂದರೆ ರಿನೇಟಿಸ್. ರಿನೇಟಿಸ್ ಅನ್ನಬೇಕು.
ಏನ್ ರಿನೇಟಿಸ್ ಎಂದು ಕರೆಯುತ್ತೇವೆ. ಕ್ವಶನ್ ತಮಗೆ, ಮಾನವನ ದೇಹದ ಯಾವ ಭಾಗದಲ್ಲಿ ಮಯೋಬಿಯನ್ ಗ್ಲ್ಯಾಂಡ್ಸ್ ಆರ್ ಸಿಚುವೇಟೆಡ್? ಮಯೋಬಿಯನ್ ಗ್ಲ್ಯಾಂಡ್ಸ್ ಸಿಚುವೇಟೆಡ್ ಇನ್ ದ ಹ್ಯೂಮನ್ ಬಾಡಿ ಡ್ಯಾಶ್. ಇದಕ್ಕೆ ತಾವು ಕಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡಬೇಕು. ನೆಕ್ಸ್ಟ್, ಮೂಗಾದ ಬಳಿಕ ಉಳಿತ ಯಾವುದು? ಕಣ್ಣಾಯಿತು, ಮೂಗಾಯಿತು, ನಾಲಿಗೆ ಆಯಿತು, ಚರ್ಮ ಆಯಿತು. ಈಗ ಇದು ತೋರಿ, ಇವು ಏನೇನದೋ ಒಂದೊಂದು ಭಾಗ ಹೇಳ್ಕೊತ ಬಂದುಬಿಡೋದ್ರಿ. ಇದು ಹಾರ್ಟ್ ಅದ. ವಯಸ್ಕ ಮಾನವನ ಹೃದಯದ ತೂಕ 350 ಗ್ರಾಮ್ ಇರ್ತದೆ. ಎಷ್ಟು ಗ್ರಾಮ್ ರೀ? 350. ಹೃದಯದಲ್ಲಿ ಏನು ನಡೆಯುತ್ತದೆ ಅಂದರೆ ರಕ್ತದ ಶುದ್ಧೀಕರಣ ನಡೆಯುತ್ತದೆ. ಬ್ಲಡ್ ಪ್ಯೂರಿಫಿಕೇಷನ್, ಹೃದಯದ ಶುದ್ಧೀಕರಣ, ರಕ್ತದ ಶುದ್ಧೀಕರಣ ಹೃದಯದಾಗೆ ನಡೀತದೆ. ಹೃದಯದ ಬಡಿತದ ಸಮಯ ಎಷ್ಟು ಅಂದರೆ 0.8 ಸೆಕೆಂಡ್. ಎರಡು ಸೌಂಡ್ ಮಾಡ್ತದೆ, ಒಂದು ಲಬ್ಬ ಮತ್ತೊಂದು ಡಬ್ ಅಂಥೇಳಿ ಎರಡು ಸೌಂಡ್ ಬರ್ತದೆ. ಅಂದರೆ ಮಾನವನ ರಕ್ತದ ಒತ್ತಡ 120/80. ಲಬ್ ಅಂದಕ್ರ ಹಾರ್ಟ್ ಏನಾಗ್ತದಂದ್ರೆ ಸಂಕುಚಿತ ಸಿಸ್ಟಾಲಿಕ್ ಆಗ್ತದೆ. ಡಬ್ ಅಂದಕ್ರ ದೊಡ್ಡದಾಗ್ತದೆ, ಡಯಾಸ್ಟಾಲಿಕ್. 120 ಸಿಸ್ಟಾಲಿಕ, 80 ಡಯಾಸ್ಟಾಲಿಕ. ಇದು ಈ ಲಬ್ ಅನ್ನಬೇಕು, ಇದಕ್ಕೆ ಡಬ್ ಅನ್ನಬೇಕು. ಇದು ನಾವು ಏನದ ಕರೆಕ್ಟ್ ನೆನಪಿಟ್ಕೋಬೇಕು. ಲಬ್ ಡಬ್, ಮಾನವನ ರಕ್ತದ ಒತ್ತಡ 120/80. ಹೃದಯ ಹೆಂಗೆ ಬಡ್ಕೋತದೆ? ನಿಮಿಷಕ್ಕೆ 72 ಸಲ ಬಡ್ಕೋತದೆ. ಹೃದಯ ಬಡ್ಕೊಳಕತ್ತದೋ ಇಲ್ಲೋ ಚೆಕ್ ಮಾಡ್ಲಿಕ್ಕೆ ಸ್ಟೆತಸ್ಕೋಪ್ ಬಳಸ್ತಾರೆ. ಬ್ಲಡ್ ಪ್ರೆಷರ್ ಅಂದರೆ ಇಲ್ಲೊಂದು ಪಟ್ಟಿ ಕಟ್ಟಿ ನೋಡ್ತಾರಲ್ಲ, ಅದಕ್ಕೆ ಸ್ಪಿಗ್ಮೋಮಾನೋಮೀಟರ್ ಅಂತಾರೆ. ಇಲ್ಲಿ ಕೈ ಹಿಡಿದು ನೋಡ್ತಾರಲ್ಲ ನಾಡಿ ಮಿಡಿತ, ಅದಕ್ಕೆ ಸಿಗ್ಮೋಮಾನೋಮೀಟರ್ ಅಂತಾರೆ. ಹಾರ್ಟ್ ಬೀಟ್ ಚೆಕ್ ಮಾಡೋದು ಸ್ಟೆತಸ್ಕೋಪ, ಬಿ ಪಿ ಚೆಕ್ ಮಾಡೋದು ಸ್ಪಿಗ್ಮೋಮಾನೋಮೀಟರ್, ನಾಡಿ ಮಿಡಿತ ಅಳೆಯುವ ಉಪಕರಣ ಸಿಗ್ಮೋಮಾನೋಮೀಟರ್. ಸಿಗ್ಮೋ ಅದು ಸ್ಪಿಗ್ಮೋ, ಇದು ಸಿಗ್ಮೋ, ನಾಡಿ ಅಂದ್ರೆ. ನೆಕ್ಸ್ಟ್, ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಮೀನಿನ ಹೃದಯದಲ್ಲಿ ಎಷ್ಟು ಕೋಣೆಗಳು ಅಂದರೆ 2. ಹಾಗಾದರೆ ಉಭಯವಾಸಿಗಳು ಮತ್ತು ಸರೀಸೃಪಗಳ ಹೃದಯದಲ್ಲಿ 3 ಕೋಣೆಗಳು. ಎಲ್ಲ ಸಸ್ತನಿಗಳು, ಪಕ್ಷಿಗಳು ಮತ್ತು ಮೊಸಳೆ ಸರೀಸೃಪ ಇದ್ದರೂ 4 ಕೋಣೆಗಳು ಇರುತ್ತವೆ. 4 ಕೋಣೆಗಳು ಅದಾವೆ. ಮೊಸಳೆ ಸಸ್ತನಿಗಳನ್ನು ನಾವು ಅದರಾಗೆ ಬರ್ತೀವಿ, ಪ್ಲಸ್ ಪಕ್ಷಿಗಳು 4. ಮೀನಿನ ಹೃದಯದೊಳಗೆ 2 ರೂಮ್ಗಳು ಇರ್ತವೆ ಅಂದಂಗೆ. ಇನ್ನು ನೆಕ್ಸ್ಟ್, ಈ ಹೃದಯದ ಭಾಗದಲ್ಲಿ ಅಂದರೆ ಇಲ್ಲಿ ಇದಕ್ಕೆ ಕಾನ್ಸೆಪ್ಟ್ ಏನೇನದ ಅನ್ನೋದು. ಇಲ್ಲಿ ಏನದಂದ್ರೆ ಹೃದಯಘಾತಕ್ಕೆ ಕಾರಣವಾದ ವಸ್ತು ಯಾವುದು ಅಂತ ಕೇಳಿದಾನ? ಕೊಲೆಸ್ಟ್ರಾಲ್. ಕೊಲೆಸ್ಟ್ರಾಲ್ ಅಂದರೆ ಇದು ಲಿಪಿಡ್ ಅಥವಾ ಏನಂದ್ರೆ ಕೊಬ್ಬಿನ ರಚನೆಯಾಗಿರುತ್ತದೆ. ಪೇಸ್ ಮೇಕರ್ ಅಂತೇಳಿ ಎಲ್ಲಿರ್ತದೆ ಅಂತ ಕೇಳ್ತಾರೆ? ಹೃದಯದೊಳಗೆ ಇರ್ತದೆ. ಹಾರ್ಟ್ ಆಫ್ ದಿ ಹಾರ್ಟ್, ಹೃದಯದಲ್ಲಿನ ಹೃದಯ ಎಂದು ಕರೆಯುವುದು ಪೇಸ್ ಮೇಕರ್. ಹೃದಯದಲ್ಲಿನ ಹೃದಯ ಪೇಸ್ ಮೇಕರ್ ಅಂತೀವಿ ನಾವು. ಇದು ಹೇಳಬೇಕು. ನೆಕ್ಸ್ಟ್, ಇಲ್ಲಿ ಆದ ಬಳಿಕ ಒಂದು ಏನು ವಿಶೇಷತೆ ಅಂದ್ರೆ, ಒಬ್ಬ ವ್ಯಕ್ತಿ ಹೃದಯಘಾತದಿಂದ ಮರಣ ಹೊಂದಿದರೆ ಅದನ್ನು ಬಯೋಲಾಜಿಕಲ್ ಡೆತ್ ಎನ್ನಬೇಕು, ಜೈವಿಕ ಮರಣ ಎಂದು ಕರೆಯುತ್ತಾರೆ. ಏನಂತ ಕರೀತಾರೆ? ಜೈವಿಕ ಮರಣ ಎನ್ನುವರು. ನೆಕ್ಸ್ಟ್, ಕಿಡ್ನಿ ಅದ. ಕಿಡ್ನಿದೊಳಗೆ ಏನಾಗ್ತದಂದ್ರೆ ರಕ್ತದ ಸೋಸುವಿಕೆ ನಡೀತದೆ. ವೇಸ್ಟ್ ಇದ್ದು ಸಪ್ರೇಟ್ ಆಗಿ ಸೋಸ್ತದೆ. ಮಾನವನ ದೇಹದ 2 ಅವಿಶ್ರಾಂತ ಅಂಗಗಳು ಹಾರ್ಟ್ ಆ್ಯಂಡ್ ಕಿಡ್ನಿ. ಕಿಡ್ನಿದೊಳಗೆ ಸ್ಟೋನ್ಸ್ ಆಗ್ತವೆ, ಅವಕ್ಕೆ ಕ್ಯಾಲ್ಸಿಯಂ ಆಕ್ಸಾಲೇಟ್ ಅನ್ನಬೇಕು. ಕಿಡ್ನಿ ಫೇಲ್ಯೂರ್ ಆದರೆ ಕೃತಕವಾಗಿ ರಕ್ತದ ಸೋಸುವಿಕೆ ಮಾಡ್ತಾರೆ, ಅದಕ್ಕೆ ಡಯಾಲಿಸಸ್ ಎನ್ನಬೇಕು. ಡಯಾಲಿಸಸ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಆಸ್ಮೋಸಿಸ್ ತತ್ವದ ಮೇಲೆ. ಆಸ್ಮೋಸಿಸ್ ಅಂದರೆ ಅಭಿಸರಣ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಏನ್ ಕಿಡ್ನಿದೊಳಗೆ ಈ ಸ್ಟೋನ್ಸ್ಗಳಿಗೆ ಏನನ್ನು ಬೇಕು ಅಂದರೆ ಕ್ಯಾಲ್ಸಿಯಂ ಆಕ್ಸಾಲೇಟ್. ಡಯಾಲಿಸಸ್ ಯಾವುದಕ್ಕೆ ಸಂಬಂಧ ಅದ? ಕಿಡ್ನಿಗೆ ಸಂಬಂಧ ಅದ. ಇನ್ನು ನೆಕ್ಸ್ಟ್, ಇಲ್ಲದ ನಾವು ಇನ್ನು ದೊಡ್ಡದಾದ ಸ್ನಾಯು ಯಾವುದು ಇಲ್ಲಿ ಕೇಳ್ತಾರೆ. 639 ಸ್ನಾಯುಗಳು ಅಪ್ರಾಕ್ಸಿಮೇಟ್ಲಿ ಅದಾವೆ. ದೊಡ್ಡದಾದ ಸ್ನಾಯು ಗ್ಲೂಟೇಸ್ ಮ್ಯಾಕ್ಸಿಮಸ್. ಹಾಗಾದರೆ ಗಟ್ಟಿಯಾದ ಸ್ನಾಯು ಮಾಸಿಟರ್. ಟೋಟಲ್ ಸ್ನಾಯುಗಳು 639. ಇದು PSI ಕೇಳಿದೆ, ಗ್ಲೂಟೇಸ್ ಮ್ಯಾಕ್ಸಿಮಸ್ ಅಂತೇಳಿ.
ಇದರ ಬಗ್ಗೆ ತಮಗೆ ಕರೆಕ್ಟ್ ಗೊತ್ತಿರಬೇಕು. ಇನ್ನು ಏನಂದ್ರೆ ಇಲ್ಲೊಂದು ಸಣ್ಣದು ವಿಚಾರ, ನಾವು ಸಾಮಾನ್ಯ ಮಾತುಕತೆ ಮಾಡಲಿಕ್ಕೆ 77 ಸ್ನಾಯುಗಳು ಬೇಕಾಗುತ್ತವೆ, 77 ಸ್ನಾಯುಗಳು ಬೇಕಾಗುತ್ತವೆ. ಇನ್ನು ಸ್ಮೈಲ್ ಕೊಡಲಿಕ್ಕೆ ಎಷ್ಟು ಬೇಕು? 17 ಬೇಕು. ಸಿಟ್ಟಿಗೆ ಬರಲಿಕ್ಕೆ 43 ಬೇಕು. ಮಾತಾಡಲಿಕ್ಕೆ 77 ಬೇಕು. ಟೋಟಲ್ 639. ದ್ವಾರದ ಗ್ಲುಟೇಸ್ ಮ್ಯಾಕ್ಸಿಮಸ್ ಗಟ್ಟಿ ಮಾಸಿಟರ್, ಚಿಕ್ಕದಾದದ್ದು ಸ್ಟೆಪಾಡಿಯಸ್ ಕಿವಿಯಾಗಿರ್ತದೆ ಸ್ಟೆಪಾಡಿಯಸ್. ಇನ್ನು ಇದು ಶ್ವಾಸಕೋಶ ಉಸಿರಾಟದ ಭಾಗ. ಅಸ್ತಮಾ ಶ್ವಾಸಕೋಶಕ್ಕೆ ಬರುತ್ತದೆ, ಸಿಲಿಕೋಸಿಸ್ ಶ್ವಾಸಕೋಶಕ್ಕೆ ಬರುತ್ತದೆ. ವೈಟ್ ಕ್ಯಾನ್ಸರ್ ಸಿಮೆಂಟ್ ಫ್ಯಾಕ್ಟ್ರಿ ಅಥವಾ ಎಸ್ಬೆಸ್ಟಸ್ ಫ್ಯಾಕ್ಟ್ರಿದೊಳಗೆ ಕೆಲಸ ಮಾಡೋರಿಗೆ ಬರ್ತದೆ ಶ್ವಾಸಕೋಶಕ್ಕೆ. ಪಕ್ಕೆಲುಬುಗಳ ಸಂಖ್ಯೆ ಎಷ್ಟದ ಅಂದ್ರೆ 12 ಜೊತೆ ಅದಾವ. ಪಕ್ಕೆಲುಬುಗಳಲ್ಲಿ ಮೊದಲಿನ 7 ಜೋಡಿಗೆ ಟ್ರೂ ರಿಬ್ಸ್ ಟ್ರೂ ಬೋನ್ ಅಂತಾರೆ. ನಿಜವಾದ ಮೂಳೆಗಳು ಪಕ್ಕೆಲುಬುಗಳು, ಮೊದಲಿನ 7 ಅಷ್ಟೇ ಅದು. ನೆಕ್ಸ್ಟ್ ಇನ್ನು ಬ್ರ್ಯಾಂಕಸ್ಸ ಬ್ರ್ಯಾಂಕಿಯೋಲ, ಆನಂತರ ಏನಂತಂದ್ರೆ ಲಂಗ್ಸ್, ಇವೆಲ್ಲ ಎದಕ್ಕೆ ಸಂಬಂಧ ಅದಾವ ಅಂದ್ರೆ ಶ್ವಾಸಕೋಶದ ಭಾಗಗಳು. ಇದು ಟ್ರೇಕಿಯಾ, ಇಲ್ಲಿ ಧ್ವನಿ ಪೆಟ್ಟಿಗೆ ಅಂತೇಳಿ ಇರ್ತದೆ. ಪುರುಷನ ಧ್ವನಿ ಪೆಟ್ಟಿಗೆ ಅಂದ್ರೆ ಅಲ್ಲಿ ಏನಂದ್ರೆ ವೋಕಲ್ ಕಾರ್ಡ್ ಅಂತೇಳಿ ಕರೀತಾರೆ, ಧ್ವನಿಯ ನಾಳ. ಪುರುಷರಲ್ಲಿ 20 mm ಇರ್ತದೆ, ಮಹಿಳೆಯರಲ್ಲಿ 15 mm ಇರ್ತದೆ. ಹಾಗಾದರೆ ವೋಕಲ್ ಕಾರ್ಡ್ಗಳು 2 ಇರ್ತಾವೆ. ಪುರುಷರಲ್ಲಿನೂ 2 ವೋಕಲ್ ಕಾರ್ಡ್ ಇರ್ತವೆ, ಮಹಿಳೆಯರಿಗೂ 2 ವೋಕಲ್ ಕಾರ್ಡ್. ಪುರುಷರ ವೋಕಲ್ ಕಾರ್ಡ್ ಎಷ್ಟು ಅಂದರೆ 20 mm, ಮಹಿಳೆಯರಲ್ಲಿ 15 mm. ಮಹಿಳೆಯರ ಧ್ವನಿ ಮಧುರವಾಗಿರಲು ಕಾರಣ ಅವರ ಶಬ್ದದ ತೀವ್ರತೆಯ ಮಟ್ಟ ಹೆಚ್ಚಳವಾಗಿರುತ್ತದೆ, ಅಥವಾ ಹೈಯರ್ ಫ್ರೀಕ್ವೆನ್ಸಿ ಮೋರ್ ದೆನ್ ಮ್ಯಾನ್, ಅವರಲ್ಲಿ ಫ್ರೀಕ್ವೆನ್ಸಿ ಹೈ ಇರ್ತದೆ ಸೌಂಡ್ದಾಗ. ನೆಕ್ಸ್ಟ್ ಇದು ಎಲ್ಲ ಶ್ವಾಸಕೋಶದ ಬಗ್ಗೆ ಇಷ್ಟು ನಮಗೆ ಗೊತ್ತಿರಬೇಕು. ಹೈಪಾಕ್ಸಿಯಾ ಅಂತೇಳಿ ಒಂದು ಯೂಸ್ ಮಾಡ್ತಾರೆ ವರ್ಡ್. ಹೈಪಾಕ್ಸಿಯಾ ಎಂದರೆ ಆಮ್ಲಜನಕದ ಕೊರತೆ, ಅದು ಹೇಳಬೇಕು. ಹೈಪಾಕ್ಸಿಯಾ ಆಮ್ಲಜನಕದ ಕೊರತೆಯಾಗಿದೆ. ನೆಕ್ಸ್ಟ್ ಏನು ಇದು ತೋರಿ, ಇವು ಏನಂದ್ರೆ ಬೋನ್ಸ್. ನವಜಾತ ಶಿಶುವಿನಲ್ಲಿ 300 ಮೂಳೆಗಳು ಇರುತ್ತವೆ. ಮೂಳೆಗಳ ರಚನೆಗೆ ಕ್ಯಾಲ್ಸಿಯಂ ಮತ್ತು ರಂಜಕ ಅವಶ್ಯಕತೆಯಾಗಿವೆ. ಅಲ್ಲಿ ಕ್ಯಾಲ್ಸಿಯಂ ಮತ್ತು ರಂಜಕ ಬೇಕು. ವಯಸ್ಕ ನವಜಾತ ಶಿಶುವಿನಲ್ಲಿ 300 ಇರ್ತವ, ವಯಸ್ಕರಲ್ಲಿ 206 ಇರ್ತವ. ಉದ್ದವಾದ ಮೂಳೆ ಫ್ಯೂಮಾರ್, ಫ್ಯೂಮಾರ್ ಅಂದರೆ ತೊಡೆ ಎಲುಬು. ಕಾಲಿನಲ್ಲಿ ಬರುವ ಎಲುಬುಗಳು ಯಾವ್ಯಾವ ಅಂದರೆ ಫೈಬುಲಾ ಟೈಬಿಯಾ ಪೆಟಲ್ಲಾ ಮತ್ತು ಫ್ಯೂಮರ್. ಪೆಟಲ್ಲಾ ಅಂದರೆ ಮೊಳಕಾಲಿನ ಚಿಪ್ಪು. ಕಾಲಿನಲ್ಲಿ ಫ್ಯೂಮರ್ ಅದ, ಟೈಬಿಯಾ ಅದ, ಫೈಬುಲ್ಲಾ ಅದ. ಕೈಯಲ್ಲಿ ಇರುವ ಮೂಳೆಗಳು ಯಾವುದು ಅಂತ ಕೇಳ್ತಾರೆ, ಹ್ಯೂಮರಸ್ಸ ಅಲ್ನಾ ರೇಡಿಯಸ್. ಕೈಯಾಗ ಪೆನ್ ಹಿಡಿದು ಬರ್ಲಿಕ್ಕೆ ಸಹಾಯಕವಾಗುವುದು ಫ್ಯಾಲೆಂಜಸ್. ಹಾಗಾದರೆ ಇವು ಪಕ್ಕೆಲುಬುಗಳದವ, ಇವಕ್ಕೆ 12 ಜೊತೆ ಅದಾವ. ಟ್ರೂ ಬೋನ್ಸ್ ಅಥವಾ ನಿಜವಾದ ಮೂಳೆಗಳು ಅಂದರೆ ಈ 12 ಜೊತೆದಲ್ಲಿ ಈ ಕಡಿವಿ 7 ಈ ಕಡಿವಿ 7 ಟ್ರೂ ಬೋನ್ಸ್ ಅಂತೀವಿ. ಒಟ್ಟು ಪಕ್ಕೆಲುಬುಗಳ ಸಂಖ್ಯೆ 12 ಜೊತೆ. ಎದೆ ಗೂಡಿನಲ್ಲಿರುವ ಮೂಳೆ ಸ್ಟೆರನಮ್. ಭುಜದ ಮೂಳೆ ಯಾವುದು ಅಂದರೆ ಸ್ಕಪುಲ್ಲಾ. ಕುತ್ತಿಗೆ ಎಲುಬು ಯಾವುದಂದ್ರೆ ಕೆಲ್ವಿಕಲ್. ಹಾಗಾದರೆ ಸ್ಕಲ್ ಅಂದರೆ ತಲೆ ಬುರುಡೆ. ಮುಖದಲ್ಲಿ ಇರುವ ಮೂಳೆಗಳು 14. ಬೆನ್ನಿನ ಮಣೆಗಳ ಸಂಖ್ಯೆ 33. ಎಷ್ಟು ಗೊತ್ತಿರಬೇಕು ನಮಗೆ ಇವತ್ತರ ಬಗ್ಗೆ. ಬಡ 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 ಎಕ್ಸಾಮ್ದಾಗ ಕೇಳಿದ್ರೆ ಹೇಳಿ ಬಂದುಬಿಡ್ಬೇಕು. ಇನ್ನು ಇದು ಡೈಜೆಷನ್ ಸಿಸ್ಟಮ್. ಆಹಾರ ಬಾಯಿಯಿಂದ ಪ್ರಾರಂಭಗೊಂಡು ಗುದದ್ವಾರಕ್ಕೆ ಕೊನೆಗೊಳ್ಳುತ್ತದೆ. ಬಾಯಿದಿಂದ ಸೀದಾ ಬಂದು ಎಲ್ಲಿಗೆ ಬರ್ತದೆ? ಸ್ಟಮಕ್, ಜಠರದಲ್ಲಿ. ಜಠರದಲ್ಲಿ HCL ಬಿಡುಗಡೆಗೊಂಡು ಆಹಾರದಲ್ಲಿರುವ ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲುತ್ತದೆ. ಒಂದು ವೇಳೆ ಜಠರದಲ್ಲಿ ಆಹಾರ ಎಲ್ಲ ಇರೋದಂದರೆ ಜೀರ್ಣಗೊಂಡು ಕಿಣ್ವಗಳು ಡೈಜೆಷನ್ ಚಾಲೂ ಮಾಡ್ತವೆ. ಆಗ ಜೀರ್ಣಗೊಂಡು ಬಳಿಕ ಆಹಾರ ಕೆಡ್ತು ತಿಳಿರಿ ವಾಪಸ್ ಬರ್ತದೆ ಹಿಂಗೆ. ಅದನ್ನು ನೋಡ್ಕೊಳ್ಳೋದು ಯಾವುದಂದ್ರೆ ಮೆಡುಲ್ಲಾ ಅಂಬ್ಲಾಂಗೇಟ್, ಮಣಿಶಿರ ಅಂತೇಳಿ ಕರೀತಾರೆ. ಆಹಾರ ನುಂಗುವುದು ಅಥವಾ ವಾಂತಿ ಮಾಡಿಕೊಳ್ಳುವುದನ್ನು ಮಣಿಶಿರ ಅಥವಾ ಮೆಡುಲ್ಲಾ ಅಂಬ್ಲಾಂಗೇಟ್ ಕಾರ್ಯನಿರ್ವಹಿಸುತ್ತದೆ. ಹಾಗಾದರೆ HCL ಬಿಡುಗಡೆಯಾಗುತ್ತದೆ? ಸ್ಟಮಕ್. ಕಿಣ್ವಗಳ ಕೆಲಸ ಡೈಜೆಷನ್ ಮಾಡೋದು. ಸ್ಟಮಕ್ದೊಳಗೆ ಎಲ್ಲ ಆಹಾರ ಗಂಜಿ ಆದ ಬಳಿಕ ಕ್ಲೈಮ್ ಅಂತೀವಿ, ಕೈಮ್ ಅಂತೇಳಿ ಕರಿತೀವಿ ಅದಕ್ಕೆ. ಅದನ್ನು ಕೆಡಲಾರ್ದಂಗೆ ನೋಡ್ಕೊಳಕ್ಕೆ ಲೀಂಪ್ ಅಂತೇಳಿ ಬರ್ತದೆ. ಲೀಂಪ್ ಅಂದರೆ ದುಗ್ಧ ರಸ ಬರುತ್ತದೆ. ಡೈಜೆಷನ್ ಹೈಯೆಸ್ಟ್ ನಡೆಯೋದು ಎಲ್ಲಿ ಅಂದರೆ ಸ್ಮಾಲ್ ಇಂಟೆಸ್ಟೈನ್. ಸ್ಮಾಲ್ ಇಂಟೆಸ್ಟೈನ್ ಅಂದರೆ ಸಣ್ಣ ಕರಡು 6 ಮೀಟ್ರ್ ಉದ್ದಿರ್ತದೆ ರೀ.
ಹಾಗಾದರೆ ಅದರೊಳಗೆ ಮೂರು ಭಾಗ ಬರ್ತಾವೆ. ಸಣ್ಣ ಕಳ್ಳಿನ ಮೂರು ಭಾಗಗಳು ಡಿಯೋಡೆನಮ್, ಜಜನಮ್, ಈಲಿಯಮ್. ಆ ಸಣ್ಣ ಕರುಳಿನಲ್ಲಿ ಹೈಯೆಸ್ಟ್ ಡೈಜೆಷನ್ ನಡೀತದೆ. ಅದರೊಳಗೆ ದೊಡ್ಡ ಪಾರ್ಟ್ ಯಾವುದು ಅಂದ್ರೆ ಡಿಯೋಡೆನಮ್, ಜಜನಮ್, ಈಲಿಯಮ್. ಈಲಿಯಮ್ ದೊಡ್ಡ ಭಾಗ. ಸಣ್ಣ ಕರುಳಿನಲ್ಲಿ ಹೆಚ್ಚು ಜೀರ್ಣ ಎಲ್ಲಿ ನಡೀತಂದ್ರೆ ಈಲಿಯಮ್. ಹೈಯೆಸ್ಟ್ ಡೈಜೆಷನ್ ಎಲ್ಲಿ ನಡೀತದಲ್ಲ, ಸ್ಮಾಲ್ ಇಂಟೆಸ್ಟೈನ್. ಸಣ್ಣ ಕರುಳಿನಲ್ಲಿ ಬೆರಳಿನ ಆಕಾರದ ರಚನೆಗಳಿಗೆ ವಿಲಯಗಳು ಎಂದು ಕರೆಯುತ್ತೇವೆ. ಇನ್ನು ಲಾರ್ಜ್ ಇಂಟೆಸ್ಟೈನ್, ಕೋಲನ್ನ, ಕೇಕಮ್ಮ, ರೆಕ್ಟಮ್ ಅಂತೇಳಿ ಬರ್ತಾವೆ. ಅಪೆಂಡಿಕ್ಸ್ ಅಂತೇಳಿನೂ ಅದಕ್ಕೆ ಅಂಟಿಕೊಂಡಿರ್ತದೆ. ಅಪೆಂಡಿಕ್ಸ್ ಯಾವ ಭಾಗಕ್ಕೆ ಅಂಟಿಕೊಂಡಿರುತ್ತದೆ? ದೊಡ್ಡ ಕರುಳು. ಕೋಲನ್ನ, ಕೇಕಮ್ಮ, ರೆಕ್ಟಮ್ಮ ಇವೆಲ್ಲ ಎದರ ಭಾಗಗಳು ಅಂತ ಕೇಳಿದ್ರೆ ದೊಡ್ಡ ಕರುಳು. ದೊಡ್ಡ ಕರುಳಿನ ಕೆಲಸ ಆಹಾರದಲ್ಲಿರುವ ನೀರು ಮತ್ತು ಲವಣಗಳನ್ನು ಹೀರಿಕೊಳ್ತದೆ, ಇಲ್ಲಕರ ಭೇದಿ ಉಂಟಾಗುತ್ತದೆ, ಅಂದರೆ ಡಿಸೆಂಟ್ರಿ ಹತ್ತದೆ ಅಂದಾಗ ದೊಡ್ಡ ಕರುಳು. ಅಪೆಂಡಿಕ್ಸ್ ಇದಕ್ಕೆ ಅಂಟಿಕೊಂಡಿರುತ್ತದೆ ದೊಡ್ಡ ಕರುಳಿಗೆ. ಎಷ್ಟು ಹೇಳಬೇಕು, ಲಿವರ್ ನಮ್ಮ ಶರೀರದ ಅತ್ಯಂತ ದೊಡ್ಡದಾದ ಗ್ರಂಥಿಯಾಗಿದೆ. ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದ ಹ್ಯೂಮನ್ ಬಾಡಿ. ಜೈವಿಕ ಕಾರ್ಖಾನೆ ಅಂತಾರೆ. ಕತ್ತರಿಸಿದರೂ ಮತ್ತೆ ಬೆಳೆಯುವ ಅಂಗ ಯಾವುದು ಅಂದ್ರೆ ಲಿವರ್. ಏನು ಕತ್ತರಿಸಿದರೂ ಮತ್ತೆ ಬೆಳೀತದೆ ಅಂದಂಗೆ. ಆನಂತರ ಉಪಾಚಯ ಕೇಂದ್ರ ಯಾವುದು ಅಂದ್ರೆ ಲಿವರ್. ಸೀಟ್ ಆಫ್ ದಿ ಮೆಟಾಬಾಲಿಸಮ್ ಅಂತೇಳಿ ಹೇಳ್ತೀವಿ ನಾವು ಲಿವರ್ಕ. ನೆಕ್ಸ್ಟ್ ಲಾಲಾರಸದ ಗ್ರಂಥಿಗಳು ಮೂರು ಜೊತೆ ಇರುತ್ತವೆ. ಎಸೋಫೇಗಸ್ ಅಂದ್ರೆ ಅನ್ನನಾಳ. ಏನು ಬಾಯಿಯಲ್ಲಿ ರಚನೆಯಾದ ಉಂಡೆಗಳಿಗೆ ಬೋಲಸ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಇದು ಮೆದುಳಿನಲ್ಲಿರುವ ಗ್ರಂಥಿಗಳು ಒಂದು ಹೈಪೋಥಲಾಮಸ್, ಪೀನಿಯಲ್, ಪಿಟ್ಯುಟರಿ. ಪೀನಿಯಲ್ ಅಂದರೆ ಅತಿ ಚಿಕ್ಕದಾದ ಗ್ರಂಥಿಯಾಗಿದೆ ಇದು ಹೇಳಬೇಕು. ಹಾಗಾದರೆ ಹೈಪೋಥಲಾಮಸ್ ದೇಹದ ತಾಪಮಾನ ನಿಯಂತ್ರಿಸುತ್ತದೆ ಇದು ಹೇಳಬೇಕು. ಪಿಟ್ಯುಟರಿ ಇದಕ್ಕೆ ಏನದಂದ್ರೆ ಮಾಸ್ಟರ್ ಗ್ಲ್ಯಾಂಡ್ ಎಂದು ಕರೆಯುತ್ತಾರೆ. ಮಾಸ್ಟರ್ ಗ್ಲ್ಯಾಂಡ್ ಅಂದರೆ ಎಲ್ಲ ಗ್ರಂಥಿಗಳ ಒಳಗ್ರಂಥಿಗಳನ್ನು ಕಂಟ್ರೋಲ್ ಮಾಡ್ತದೆ. ಇದರದಿಂದನೇ ಒಬ್ಬ ಎತ್ತರ ಆಗಬೇಕು ಅಥವಾ ಗಿಡಕ್ಕಾಗೋದು ಡಿಸೈಡ್ ಇದೆಯದ. ಅಂದರೆ ಇದಕ್ಕೆ ಬೆಳವಣಿಗೆಯನ್ನು ನಿಯಂತ್ರಣ ಮಾಡುತ್ತದೆ. ಪಿಟ್ಯುಟರಿ ಮಾತು ಯಾರು ಕೇಳಲ್ಲ ಅಂದರೆ ಪ್ಯಾರಾಥೈರಾಯ್ಡ್ ಕೇಳಲ್ಲ. ಪ್ಯಾರಾಥೈರಾಯ್ಡ್ ಎಲ್ಲಿರ್ತದಂದ್ರೆ ಥೈರಾಯ್ಡ್ ಗ್ರಂಥಿ ಒಳಗಡೆ ಇರ್ತದೆ. ಅದಕ್ಕೆ ಇದಕ್ಕೆ ಗ್ರಂಥಿ ಒಳಗಿನ ಗ್ರಂಥಿ ಪ್ಯಾರಾಥೈರಾಯ್ಡ್. ಪ್ಯಾರಾಥೈರಾಯ್ಡ್ ಯಾರು ಮಾತು ಕೇಳಲ್ಲ ಅಂದರೆ ಪಿಟ್ಯುಟರಿದು. ಯಾಕಂದರೆ ರಕ್ತದಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ ಲವಣಗಳನ್ನು ನಿಯಂತ್ರಣ ಮಾಡುತ್ತದೆ. ಇನ್ನು ಥೈರಾಯ್ಡ್ ಗ್ರಂಥಿಗೆ ಏನು ಬೇಕು ಅಂದರೆ ಅಯೋಡಿನ್ ಬೇಕು. ಅಯೋಡಿನದ ಕೊರತೆಯಾಯಿತು ಅಂದರೆ ಥೈರಾಕ್ಸಿನ್ ಹಾರ್ಮೋನ್ ಬಿಡುಗಡೆಯಾಗಲ್ಲ, ಕಂಡಪಡಿ ಸಿಟ್ಟಿಗೆ ಬರ್ತಿರ್ತಾನೆ. ಥೈರಾಕ್ಸಿನ್ ಹಾರ್ಮೋನಿಗೆ ಏನತ್ತಾರ ಅಂದರೆ ವ್ಯಕ್ತಿತ್ವದ ಹಾರ್ಮೋನು ಎಂದು ಕರೆಯುವರು. ಇದರ ಬಗ್ಗೆ ಥೈರಾಯ್ಡ್ ಥೈರಾಕ್ಸಿನ್ ಕರೆಕ್ಟ್ ಬಿಡುಗಡೆ ಆಗಲಿಲ್ಲ, ಅಯೋಡಿನ್ ಸಿಗಲಿಲ್ಲ ಅಂದರೆ ಅವನಿಗೆ ಗಳಗಂಡ ರೋಗ ಬರುತ್ತದೆ, ಮಿಕ್ಸೇಡಿಮಾ ರೋಗ ಬರುತ್ತದೆ. ಏನ್ರಿ ಮೇನ್ ಅಂದರೆ ಗಳಗಂಡ ರೋಗ. ನೆಕ್ಸ್ಟ್ ಬರೋದು ಎದೆಯ ಗೂಡಿನಲ್ಲಿ ಥೈಮಸ್ ಇದೆ, ವಯಸ್ಸಾಗುತ್ತಿರುವುದನ್ನು ಸೂಚಿಸುತ್ತದೆ. ವಯಸ್ಸಿನ ಕುರಿತು ಗೇರೆಂಟೊಲಾಜಿ, ವಯಸ್ಸಿನ ಅಧ್ಯಯನ ಮಾಡುವುದು ಗೇರೆಂಟೊಲಾಜಿ. ಪ್ಯಾನ್ಕ್ರಿಯಾಸ್ ಮೇಧೋಜೀರಕ ಗ್ರಂಥಿ, ಇದು ಮಿಶ್ರ ಗ್ರಂಥಿಯಾಗಿದೆ ಎರಡು ಕಡೆ, ಒಳಗ್ರಂಥಿನೂ ಹೌದು ಹೊರಗ್ರಂಥಿನೂ. ಇದಕ್ಕೆ ಕನ್ನಡದ ಮೇಧೋಜೀರಕ ಅಂತಾರೆ. ಅಲ್ಪಾಕೋಶಗಳು ಗ್ಲೈಕೋಜಿನ್ ಬಿಡುಗಡೆ ಮಾಡ್ತಾವೆ, ಬೀಟಾ ಕೋಶಗಳು ಇನ್ಸುಲಿನ್ ಬಿಡುಗಡೆ ಮಾಡ್ತಾವೆ. ಆ ಇನ್ಸುಲಿನ್ ಎನ್ನುವುದು ಹಾರ್ಮೋನು, ಹಾರ್ಮೋನು ಎನ್ನುವುದು ಪೆಪ್ಟೈಡ್ ಬಂಧಕ್ಕೆ ಒಳಪಟ್ಟಿದೆ. ಸ್ಟ್ರಾಂಗೆಸ್ಟ್ ಬಾಂಡ್ ಇನ್ ಅಮೈನೋ ಆ್ಯಸಿಡ್ಸ್ ಅಂದರೆ ಪೆಪ್ಟೈಡ್ ಬಾಂಡ್ ಅಂತ ಹೇಳಬೇಕು. ಅತ್ಯಂತ ಗಟ್ಟಿಯಾದಂಥ ಬಂಧ ಈ ಪ್ರೋಟೀನ್ಗಳಲ್ಲಿ ಅಂದರೆ ಪೆಪ್ಟೈಡ್ ಬಂಧ. ಇನ್ಸುಲಿನ್ ನಮ್ಮ ಶರೀರದ ಫಸ್ಟ್ ಚಿಕಿತ್ಸೆಗೆ ಒಳಪಡಿಸಿದ ಹಾರ್ಮೋನು. ರಕ್ತದಲ್ಲಿ ಸಕ್ಕರೆಯ ಮಟ್ಟ ನಿಯಂತ್ರಣ ಮಾಡುವುದು ಇನ್ಸುಲಿನ್. ಇನ್ಸುಲಿನ್ ಕರೆಕ್ಟ್ ಕೆಲಸ ಮಾಡಿದ್ರೆ ಡಯಾಬಿಟಸ್ ಮೆಲಿಟಸ್ ಅಂದರೆ ಮಧುಮೇಹ ರೋಗ ಬರ್ತದೆ, ಕಣ್ಣು ಕಾಣಿಸಲ್ಲ, ಡಯಾಬಿಟಸ್ ರೆಟಿನೋಪತಿ ಬರುತ್ತದೆ. ನೆಕ್ಸ್ಟ್ ಎಡ್ರಿನಲ್ಲ, ಇದು ಮೂತ್ರಪಿಂಡಗಳ ಮೇಲೆ ಇದೆ, ಇದು ಕರೆಕ್ಟ್ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಏನಂದ್ರೆ ಆವೇಶ, ಉದ್ವೇಗ, ಭಯ, ಕೋಪ ಮುಂತಾದ ಸಂದರ್ಭಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ, ಧೈರ್ಯ ಕೊಡ್ತದೆ ದೇಹಕ್ಕೆ. ತುರ್ತು ಪರಿಸ್ಥಿತಿಯ ಹಾರ್ಮೋನು ಅಥವಾ ಸೂಪರ್ ರೀನಲ್ ಗ್ಲ್ಯಾಂಡ್ ಅಂತಾರೆ. ಏನ್ ಟೆಸ್ಟಿಸ್ ಅಂದರೆ ವೃಷಣಗಳು ಪುರುಷರಲ್ಲಿ ಇರುತ್ತವೆ. ಪುರುಷನಲ್ಲಿ ಎಕ್ಸ್ ವೈ ಕ್ರೋಮೋಸೋಮ್ ಇರುತ್ತದೆ, ಮಾನವನಲ್ಲಿ 46 ಕ್ರೋಮೋಸೋಮ್ಗಳು ಇರ್ತಾವೆ ಅಥವಾ 23 ಜೋಡಿ ಇರ್ತಾವೆ. ಪುರುಷನಲ್ಲಿರುವ ಹಾರ್ಮೋನು ಟೆಸ್ಟೋಸ್ಟಿರಾನ್. ಸ್ತ್ರೀಯರಲ್ಲಿ ಏನದ ಓವರಿ ಅಂಡಾಶಯ ಇರುತ್ತದೆ. ಸ್ತ್ರೀಯರಲ್ಲಿ ಎರಡು ಹಾರ್ಮೋನ್ಗಳು ಬಿಡುಗಡೆ ಆಗ್ತಾವೆ, ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಎರಡು ಇರ್ತಾವೆ. ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಎಲ್ ಅಂದರೆ ಇವಕ್ಕೆ ಏನು ಸಂಬಂಧ ಅದ ಅನ್ನೋದು ಬಡ 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 ಗೊತ್ತಿರಬೇಕು. ನೆಕ್ಸ್ಟ್ ಇದು ಬ್ಲಡ್ ಅದ ಬಗ್ಗೆ ಅದ.
ಟೋಟಲ್ ವಯಸ್ಕ ಮಾನವನಲ್ಲಿ 5 ರಿಂದ 5.5 ಲೀಟರ್ ರಕ್ತ ಇರುತ್ತದೆ ಹಾಗಾದರೆ ರಕ್ತದಲ್ಲಿ ಏನಂದ್ರೆ ನಾಲ್ಕು ಗುಂಪುಗಳು ಇದೆ ಎ ಬಿ ಎ ಬಿ ಮತ್ತು ಒ ಕಾರ್ಲ್ ಲ್ಯಾಂಡ್ ಸ್ಟೀನಿಯರ್ ಕಂಡಿಡಿದಾನ ಇನ್ನ ರಕ್ತದ ಘಟಕಗಳು ಪ್ಲಾಸ್ಮಾ ಆದರಿ ಡಬ್ಲ್ಯೂ ಬಿ ಸಿ ಅದ ಆರ್ ಬಿ ಸಿ ಅದ ಪ್ಲೇಟ್ಲೇಟ್ಗಳು ಅದಾವೆ ಪ್ಲಾಸ್ಮಾದೊಳಗೆ 90-92% ಏನಿರ್ತದೆ ನೀರು ಇರ್ತದೆ 6-8% ಪ್ರೋಟೀನ್ ಇರ್ತದೆ ಪ್ಲಾಸ್ಮಾದಲ್ಲಿ ಫೈಬ್ರಿನೋಜಿನ್ ಎನ್ನುವ ಮಾತ್ರಿಕೆ ಇರ್ತದೆ ಅದು ರಕ್ತ ಹೆಪ್ಪುಗಟ್ಟಲು ಸಹಾಯಕ ಮಾಡುತ್ತದೆ ಇದು ಹೇಳಬೇಕು ಪ್ಲಾಸ್ಮಾದಲ್ಲಿ ಹೆಪ್ಪುಗಟ್ಟಲಾರದ ವಸ್ತುವಿಗೆ ಏನನ್ನಬೇಕಂದ್ರೆ ಸೆರಮ್ ಎಂದು ಕರೆಯುತ್ತೇವೆ ಬಹಳ ಇಂಪಾರ್ಟೆಂಟ್ ಸೆರಮ್ ಇನ್ನ ಆರ್ ಬಿ ಸಿ ರೆಡ್ ಬ್ಲಡ್ ಸೆಲ್ಸ್ ಇದರ ಬಗ್ಗೆ ಏನು ಹೇಳ್ತಾರೆ ಕೆಂಪು ರಕ್ತ ಕಣಗಳು ಇದರಲ್ಲಿ ನ್ಯೂಕ್ಲಿಯಸ್ ಇರುವುದಿಲ್ಲ ಇದು ಎರಿಥ್ರೋಸೈಟ್ಸ್ ಆಗಿದೆ ಏನಾಗಿದ್ರೆ ಎರಿಥ್ರೋಸೈಟ್ಸ್ ಆಗಿದೆ ಸಸ್ತನಿಗಳ ಕೆಂಪು ರಕ್ತ ಕಣದಲ್ಲಿ ನ್ಯೂಕ್ಲಿಯಸ್ ಇರುವುದಿಲ್ಲ ಒಂಟೆ ಇದು ಸಸ್ತನಿಯಾಗಿದೆ ಆದರೂ ಇದರ ರಕ್ತದ ಕಣದಲ್ಲಿ ನ್ಯೂಕ್ಲಿಯಸ್ ಅದ ಒಂಟಿದೊಳಗೆ ಏನ ಒಂದು ಏನಂದ್ರೆ ಆರ್ ಬಿ ಸಿಗಳ ವಿಶೇಷತೆ ಏನಂದ್ರೆ ಇದು ರಕ್ತವನ್ನು ಕೆಂಪಗೆ ಇಡುತ್ತದೆ ಇದರಲ್ಲಿ ಏನಿರ್ತದೆ ಹಿಮೋಗ್ಲೋಬಿನ್ ಇರ್ತದೆ ಹಿಮೋಗ್ಲೋಬಿನ 100 ml 100 ml ರಕ್ತದಲ್ಲಿ ಎಷ್ಟು ಇರ್ತದಂದ್ರೆ 10-16 ಅಂದ್ರೆ ಅದು ಕೌಂಟ್ ಮಾಡುವತ್ತಿಗೆ ಅದನ್ನು ನಾವು ಬ್ಲಡ್ ತೋಳ್ಕತ್ತೀವಿ ಅಂದ್ರೆ 1 ಲೀಟರ್ ರಕ್ತದಲ್ಲಿ 16 ಗ್ರಾಮ ಹಿಮೋಗ್ಲೋಬಿನ್ ಇರ್ತದೆ ಅಥವಾ 54% ಹಿಮೋಗ್ಲೋಬಿನ್ ಇರ್ತದೆ ಹಿಮೋಗ್ಲೋಬಿನದಲ್ಲಿ ಏನಿರ್ತದೆ ಅಂತ ಕೇಳ್ತಾರೆ ಕಬ್ಬಿಣದ ಅಂಶ ಇರ್ತದೆ ಹಿಮೋಗ್ಲೋಬಿನದ ಕೆಲಸ ದೇಹದ ಎಲ್ಲ ಭಾಗಗಳಿಗೆ ರಕ್ತದ ಸಾಗಾಣಿಕೆ ಮಾಡುವುದು ಹಿಮೋಗ್ಲೋಬಿನ್ ರಕ್ತಕ್ಕೆ ಕೆಂಪು ಬಣ್ಣ ಒದಗಿಸುತ್ತದೆ ಹಿಮೋಗ್ಲೋಬಿನ್ ಕಮ್ಮಿ ಆಯಿತು ಅಂದ್ರೆ ಅನೀಮಿಯಾ ರೋಗ ಬರುತ್ತದೆ ಅನೀಮಿಯಾ ಅಂದ್ರೆ ರಕ್ತಹೀನತೆ ಉಂಟಾಗುತ್ತದೆ ಕೆಂಪು ರಕ್ತ ಕಣ ಎಷ್ಟು ದಿನ ಬದುಕುತ್ತವೆ 120 ದಿನ ಎಲ್ಲಿ ಹುಡುತ್ತವೆ ಬೋನ್ ಮ್ಯಾರೋ ಅಸ್ಥಿ ಮಜ್ಜೆ ಇದು ನಮಗೆ ಇಷ್ಟು ಗೊತ್ತಿರಬೇಕು ಇನ್ನು ಬಿಳಿ ರಕ್ತ ಕಣಗಳು ವೈಟ್ ಬ್ಲಡ್ ಸೆಲ್ಸ್ ಕೆಂಪು ರಕ್ತ ಕಣಗಳಿಗೆ ಎರಿಥ್ರೋಸೈಟ್ಸ್ ಅಂತಾರೆ ಬಿಳಿ ರಕ್ತ ಕಣಗಳಿಗೆ ಲ್ಯೂಕೋಸೈಟ್ ಅಂತಾರೆ ಪ್ಲೇಟ್ಲೇಟ್ಗಳಿಗೆ ಥ್ರೋಂಬೋಸೈಟ್ ಅಂತಾರೆ ಸೈಂಟಿಫಿಕ್ ನಿಯಮ ಎರಿಥ್ರೋಸೈಟ್ಸ್ ಲ್ಯೂಕೋಸೈಟ್ಸ್ ಥ್ರೋಂಬೋಸೈಟ್ಸ್ ಅಂತ ಹೇಳಿ ಕರಿತೀವಿ ನಾವು ಇದು ಕರೆಕ್ಟಾಗಿ ಪಿಕ್ಚರ್ ಹಿಂಗೆ ಕಣ್ಣು ಮುಂದೆ ಬರಬೇಕು ಇವೆಲ್ಲ ವಿಚಾರಗಳು ಏನೋ ಒಂದು ವಿಶೇಷತೆ ನೋಡಿದ್ರದು ಬಿಳಿ ರಕ್ತ ಕಣಗಳಿಗೆ ಸೋಲ್ಜರ್ಸ್ ಆಫ್ ದಿ ಬಾಡಿ ಅಥವಾ ದೇಹದ ರಕ್ಷಣಾತ್ಮಕ ಸೈನಿಕರು ಅಂತಾರೆ ಎಂಟಿ ಬಾಡೀಸ್ ಇರ್ತಾವೆ ಅತಿ ದೊಡ್ಡದಾದ ಬಿಳಿ ರಕ್ತ ಕಣ ಯಾವುದು ಅಂತ ಕೇಳಿದ್ರೆ ಮೋನೋಸೈಟ್ ಅಂತೇಳಿ ಹೇಳಬೇಕು ದೊಡ್ಡದಾದದ್ದು ಏಡ್ಸ್ ರೋಗ ಬರ್ತದಲ್ಲ ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಆಫ್ ಸಿಂಡ್ರೋಮ ಕಾರಣವಾಗಿರುವುದು ಎಚ್ ಐ ವಿ ವೈರಸ್ ಹ್ಯೂಮನ್ ಇಮ್ಯುನೋ ವೈರಸ್ ಅದು ಏನನ್ನು ಹಾಳು ಮಾಡ್ತದಂದ್ರೆ ಬೀಟಾ ಕೋಶಗಳನ್ನು ಹಾಳು ಮಾಡುತ್ತದೆ ಬಿ ಎನ್ನುವ ಲಿಂಪೋಸೈಟ್ಗಳನ್ನು ಹಾಳು ಮಾಡುತ್ತದೆ ಇದು ಹೇಳಬೇಕು ಇನ್ನು ನೆಕ್ಸ್ಟ್ ಕೆಂಪು ರಕ್ತ ಕಣಗಳಲ್ಲಿ ನ್ಯೂಕ್ಲಿಯಸ್ ಇರ್ತದೆ ಕಡಿಮೆ ದಿನ ಬದುಕ್ತಾವೆ ಎಷ್ಟು ಅನ್ನೋದು ಸ್ಪಷ್ಟತೆ ಇಲ್ಲ ಎನ್ ಸಿ ಆರ್ ಟಿ ಪುಸ್ತಕದಾಗ ಎಲ್ಲಿ ಹುಡ್ತಾವೆ ಬೋನ್ ಮ್ಯಾರೋ ಅಥವಾ ಅಸ್ಥಿ ಮಜ್ಜೆ ಗ್ರೇವ್ ಯಾರ್ಡ್ ಆಫ್ ದಿ ಆರ್ ಬಿ ಸಿ ಆರ್ ಬಿ ಸಿಗಳ ಸಮಾಧಿ ಎಂದು ಕರೆಯುತ್ತಾರೆ ಅದಕ್ಕೆ ಆ ಥರ ಸ್ಪ್ಲೀನ್ ಗುಲ್ಮ ಗ್ರೇವ್ ಯಾರ್ಡ್ ಆಫ್ ದಿ ಆರ್ ಬಿ ಸಿ ಅಂದರೆ ಸ್ಪ್ಲೀನ್ ಅಂತ ಹೇಳಬೇಕು ಇನ್ನು ಪ್ಲೇಟ್ಲೇಟ್ಗಳು ಅಂತ ಹೇಳಿ ಬರ್ತಾವೆ ಕಿರುತಟ್ಟೆಗಳು ಕಿರುತಟ್ಟೆಗಳು ಪ್ಲೇಟ್ಲೇಟ್ಗಳು ವೈಜ್ಞಾನಿಕ ಹೆಸರು ಥ್ರೋಂಬೋಸೈಟ್ ರಕ್ತ ಹೆಪ್ಪುಗಟ್ಟಲು ಸಹಾಯಕವಾಗಿವೆ ವಿಟಮಿನ್ ಕೆನೂ ರಕ್ತ ಹೆಪ್ಪುಗಟ್ಟಲು ಸಹಾಯಕವಾಗಿವೆ ವಿಟಮಿನ್ ಡಿ ಸೂರ್ಯನ ಬೆಳಕಿನದಿಂದ ಸಿಗುತ್ತದೆ ಡಿ ಕೊರತೆಯಿಂದ ರಿಕೆಟ್ಸ್ ಆಸ್ಟ್ರಿಯೋ ಮಲೇಷಿಯಾ ಉಂಟಾಗುತ್ತದೆ ಸಿ ಎನ್ನುವುದರ ವೈಜ್ಞಾನಿಕ ಹೆಸರು ಆಸ್ಕಾರ್ಬಿಕ್ ಆಮ್ಲ ಅದರ ಕೊರತೆಯಿಂದ ವಸಡಿ ಒಳಗೆ ರಕ್ತಸ್ರಾವ ಬತ್ತೊಂದು ಸ್ಕರ್ವಿ ಆಗ್ಯದ ವಿಟಮಿನ್ ಬಿ 1 ಅಂದ್ರೆ ಥಯಾಮಿನ ಅದರ ಕೊರತೆಯಿಂದ ಬೇರೆ ಬೇರೆ ರೋಗ ಬರ್ತದೆ ವಿಟಮಿನ್ ಎ ಅಂದ್ರೆ ರೆಟಿನಾಲ ಅದರ ಕೊರತೆಯಿಂದ ನಿಶಾ ಇದೇನಂತಾರಂದ್ರೆ ನೈಟ್ ಬ್ಲೈಂಡ್ನೆಸ್ ಸಾಯಂಕಾಲ ಆಗನ ಕಣ್ಣು ಕಾಣಿಸಲ್ಲ ಅಂದರೆ ಇರುಳು ಗುರುಡತನ ಉಂಟಾಗುತ್ತದೆ ಕ್ಷೀರೋಪ್ತಾಲ್ಮಿಯಾ ಬರುತ್ತದೆ ಏನು ಇವು ನಮಗೆ ಕರೆಕ್ಟ್ ವಿಟಮಿನ್ ಕೆ ಕೊರತೆಯಿಂದ ಏನು ಅಂದರೆ ರಕ್ತ ವಿಟಮಿನ್ ಇ ಕೊರತೆಯಿಂದ ಸ್ಟೆರಾಲಿಟಿ ಭಂಜತನ ಉಂಟಾಗುತ್ತದೆ ಏನು ಹಿಂಗೆ ಒಂದು ಸಲ ಚಾಲು ಮಾಡಿಬಿಟ್ರೆ ಒಂದು ಸಬ್ಜೆಕ್ಟ ಎಕ್ಸಾಮ್ ಲಾಸ್ಟ್ ಬಂದಿರ್ತದಲ್ರಿ ಒಂದು ಸಬ್ಜೆಕ್ಟ ಅರ್ಧದಿಂದ ಮುಗಿಸ್ಬಿಡ್ಬೇಕು ದಡ 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 ಲಾಸ್ಟ್ ಮೂಮೆಂಟಕ್ಕೆ ಸಬ್ಜೆಕ್ಟ್ ಸೈನ್ಸ್ ಅದನೋ ಆರ್ಟ್ಸ್ ಅದನೋ ನಮಗೆ ಗೊತ್ತಿಲ್ಲ ಆ ಸಬ್ಜೆಕ್ಟ್ ಕಂಪ್ಲೀಟ್ ಕೋರ್ಸ್ ಕಂಪ್ಲೀಟ್ ಆಗಿಬಿಡ್ಬೇಕು ಅರ್ಧ ದಿನಕ್ಕೆ ಒಂದೊಂದು ಸಲ ಎಕ್ಸಾಮದ ಲಾಸ್ಟ್ ಪಾಯಿಂಟ್ದೊಳಗೆ ಇವೆಲ್ಲ ರಿವೈಸ್ಡ್ ಆಗಬೇಕು ರಿವಿಷನ್ ಭಾರಿ ಫಾಸ್ಟ್ ಮಾಡ್ಬೇಕು ಸರ್ ಅದಕ್ಕಾಗಿ ಏನಂದ್ರೆ ಸ್ವಲ್ಪ ಒಂದು ಸಲ ಏನಂದ್ರೆ ಇದಕ್ಕೇನಂತಾರಂದ್ರೆ ಎ ಬರ್ಡ್ಸ್ ಐ ವ್ಯೂ ಅಂತಾರೆ
ಒಂದು ಪಕ್ಷಿ ನೋಟ ಅಂತಂದಂಗೆ ಇಡೀ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅವನ್ನು ಸಂಕ್ಷಿಪ್ತ ಕೋರ್ಸ್ ಮಾಡಿ ಹೇಳ್ಬಿಡೋದು. ಎಲ್ಲರಿಗೂ ಧನ್ಯವಾದಗಳು.